ನೀವು ಕಾಣಿರೆ ಚನ್ನಮಲ್ಲಿಕಾರ್ಜುನ ದೇವನಲ್ಲಿ ಇದ್ದಾನೆ ನೀವು ಕಾಣಿರೆ. ಚನ್ನಮಲ್ಲಿಕಾರ್ಜುನ ದೇವ ಎಲ್ಲಿ ಇದ್ದಾನೆ, ಚನ್ನಮಲ್ಲಿಕಾರ್ಜುನ ದೇವ ಎಲ್ಲಿ ಇದ್ದಾನೆ, ಇದ್ದಾನೆ ಇದ್ದಾನೆ ಎಂಬುದು ಬಲ್ಲಡೆ, ದೇವನಲ್ಲಿ ಇದ್ದಾನೆ ಎಂಬುದು ನೀವು ಬಲ್ಲಡೆ. ನೀವು ಹೇಳಿರೆ, ನೀವು ಹೇಳಿರೆ, ನೀವು ಹೇಳಿರೆ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ, 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 ಗಿಳಿಗಳಿರ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ. ಸರವರದೊಳಗಾಡುವ ಹಂಸೆಗಳಿರ, ಸರವರದೊಳಗಾಡುವ ಹಂಸೆಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ಸರವರದೊಳಗಾಡುವ ಹಂಸೆಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ. ಪಾಡುವ ಕೋಗಿಲೆಗಳಿರ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ, ಕೋಗಿಲೆಗಳಿರ, ಕೋಗಿಲೆಗಳಿರ. ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ. ಎರಗಿ ಬಂದಾಡುವ ತುಂಬಿಗಳಿರ, ಎರಗಿ ಬಂದಾಡುವ ತುಂಬಿಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ. ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ, ನೀವು ಕಾಣಿರೆ. ನವಿಲುಗಳಿರ, 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 ಗಿರಿ
ನೀವು ಕಾಣಿರೆ, ನೀವು ಕಾಣಿರೆ ಚನ್ನ ಮಲ್ಲಿಕಾರ್ಜುನ ದೇವನೆಲ್ಲಿ ಇದ್ದಾನೆ, ಚನ್ನ ಮಲ್ಲಿಕಾರ್ಜುನ ದೇವನೆಲ್ಲಿ ಇದ್ದಾನೆ ಎಂಬುದು ಬಲ್ಲಡೆ ನೀವು ಹೇಳಿರೆ, ಎಂಬುದು ಬಲ್ಲಡೆ ನೀವು ಹೇಳಿರೆ ಚಿಲಿಪಿಲಿ ಎಂದೋದು ಮಗಿಳಿ ಕಡಿದ ಚಿಲಿಪಿಲಿ ಎಂದೋದು ಮಗಿಳಿ ಕಡಿದ ಚಿಲಿಪಿಲಿ ಎಂದೋದು ಚಿಲಿಪಿಲಿ 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 ಎಂದೋದುವ ಚಿಲಿಪಿಲಿ ಎಂದೋದುವ ಚಿಲಿಪಿಲಿ 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 ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ ನೀವು ಕಾಣಿರೆ ನೀವು ಕಾಣಿರೆ ನೀವು ಕಾಣಿರೆ ನೀವು ಕಾಣಿರೆ ಚನ್ನ ಮಲ್ಲಿಕಾರ್ಜುನ ದೇವನೆಲ್ಲಿ ಇದ್ದಾನೆ, ದೇವನೆಲ್ಲಿ ಇದ್ದಾನೆ ನೀವು ಹೇಳಿರೆ, ನೀವು ಹೇಳಿರೆ 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 ಬಸವಣ್ಣನವರ ಒಂದು ವಚನ ಹಾಡ್ತಾ ವಚನಾಂಜಲಿಯನ್ನ ಮುಗಿಸ್ತಾ ಇದ್ದೀನಿ. ವಚನಾಂಜಲಿಯನ್ನು ಮುಗಿಸ್ತಾ ಇದ್ದೀನಿ ಅಂದ್ರೆ ಕೆಲವರು ಮಂದಹಾಸ ಬೀರ್ತಾ ಇದ್ದಾರೆ. ಯಾಕಂದ್ರೆ ನನಗೆ ನಿನ್ನೆನೆ ಬಂದಾಗ ನಮ್ಮ ವಿಜಯರಂಗ ಅವರು ಹಾಗೇನೆ ರಮೇಶ್ ಅವರು ದಾರಿಯಲ್ಲಿ ಬರ್ತಾ ಹೇಳಿದ್ರು ಕೆಲವರ ಒತ್ತಾಯ ಇದೆ ಒಂದು ಎರಡಾದರೂ ದಾಸರದ್ದು ಹಾಡಿ ನೀವು ಬಂದಿದ್ದಕ್ಕೆ. ಅದಕ್ಕೆ ಬಸವಣ್ಣನವರ ಈ ವಚನದ ಬಳಿಕ ಎರಡು ಸುಪ್ರಸಿದ್ಧ ದಾಸರ ಗೀತೆಗಳನ್ನು ಪ್ರಸ್ತುತಪಡಿಸ್ತೀನಿ. ಒಂದು ಪವಮಾನ ಜಗದ ಕನಕದಾಸರ ದಾಸನಾಗು ಎಲ್ಲಕ್ಕಿಂತ ನನಗೆ ಅತ್ಯಂತ ಸಂತೋಷ ಕೊಟ್ಟಿದ್ದೇನಂತ ಹೇಳಿದ್ರೆ ನನಗೆ ಸಂಪೂರ್ಣವಾಗಿ ಇಷ್ಟು ವಚನಾಂಜಲಿಯನ್ನು ಹಾಡಲಿಕ್ಕೆ ಇವತ್ತು ಬಿಟ್ಟಿದ್ದೆ ಅಲ್ಲಿವರೆಗೆ ಸುಮ್ಮನೆ ಅತ್ಯಂತ ಸಂತೋಷ ಕೊಟ್ಟಿದ್ದೆ. ಯಾಕಂದ್ರೆ ನನಗೆ ಬಹಳ ಆಸೆ ವಚನಗಳನ್ನು ನಾವು ಕೇವಲ ಜ್ಞಾನಿಗಳು ಅವರು ಯಾವ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಅದನ್ನು ಒಂದು ಕಡೆ ಇಟ್ಟುಬಿಡೋಣ, ಆದರೆ ಅವರು ನಮ್ಮ ಮನುಕುಲಕ್ಕೆ ನಮಗೇನು ಜನರಿಗೆ ಏನು ಸಂದೇಶ ಕೊಟ್ಟಿದ್ದಾರೆ ನಾವು ಚೆನ್ನಾಗಿ ಬಾಳೋದಕ್ಕೆ ಅದನ್ನು ಎಲ್ಲ ಕಡೆಯಿಂದಲೂ ತಗೊಳ್ಳೋಣ. ಅದನ್ನೇ ವಿವೇಕಾನಂದರು ಹೇಳಿದ್ದು, ಎಲ್ಲ ಕಡೆಯಿಂದ ಒಳ್ಳೆಯ ಥಾಟ್ಸ್ ಬರಲಿ ಅಂತ ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಾನು ಅದನ್ನೆಲ್ಲವನ್ನು ನಾವು ಅದು ಇದು ಅಂತ ಮಾಡದೇ ಇದ್ರೇ ಅದಕ್ಕೆ ಆ ಕಾರಣಕ್ಕಾಗಿ ನಮ್ಮ ಸಿಂಗಾಪುರ್ ಕನ್ನಡ ಸಂಘವನ್ನು ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೀನಿ. ಇನ್ನೊಂದು ವಿಚಾರ ಹೇಳ್ತೀನಿ, ಇದೇ ರೀತಿಯ ಮತ್ತೆ ನೀವು ಕಾರ್ಯಕ್ರಮ ಮಾಡಿದರೆ ನಾನು ಟಿಕೆಟ್ ಹಾಕ್ಕೊಂಡು ಬರ್ತೀನಿ. ಗಾಯಕನಾಗಿ ನೀವು ನನ್ನ ಜವಾಬ್ದಾರಿ ಏನಂದರೆ ಬೇರೆ ಬೇರೆ ಕಡೆಗೆ ಈ ಸಾಹಿತ್ಯವನ್ನು ಉಸಿರಿರುವವರೆಗೆ ತಲುಪಿಸಬೇಕಾದ ಜವಾಬ್ದಾರಿ ನನಗೂ ಇದೆ.
ಯಾಕಂತ ಹೇಳಿದ್ರೆ ಈ ರೀತಿಯ ನಮ್ಮ ಪರಂಪರೆಯ ಶರಣರ ವಚನಗಳಾಗಲಿ, ದಾಸರ ಗೀತೆಗಳಾಗಲಿ, ಕವಿಗಳ ಕವನಗಳಾಗಲಿ, ಇದನ್ನು ತಲುಪಿಸುವಂತಹ ಒಂದು ಪರಿಪಾಠ ನಾವು ಕಲಾವಿದರು ಬೆಳೆಸ್ಕೊಳ್ಳೇಬೇಕು. ಇಲ್ಲದಿದ್ದರೆ ಈಗಿನ ಹೊಸ ರೀತಿಯ ವಾತಾವರಣದಲ್ಲಿ ಇದು ಎಲ್ಲೂ ಕೂಡ ಹಿಂದೆ ಬೀಳುವ ಅವಕಾಶ ಬಹಳ ಇದೆ. ಆವಾಗ ಕಪ್ಪಣ್ಣ ಅವರು ಅದೇ ಹೇಳಿದ್ದು, ಇದು ಎಲ್ಲೂ ಹಾಳಾಗಬಾರ್ದು. ಅದೇ ಕಪ್ಪಣ್ಣ ಅವರು ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಕೆಲಸ ಕಪ್ಪಣ್ಣ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನನ್ನ ಕೆಲಸವನ್ನು ಬಹಳಷ್ಟು ಜನ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆದರೆ ಕಪ್ಪಣ್ಣ ಅವರು ಮಾಡುವ ಕೆಲಸ ಮಾತ್ರ ಕಪ್ಪಣ್ಣ ಅವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕಪ್ಪಣ್ಣ ಅವರಿಗೆ ಕಪ್ಪು ಅಣ್ಣನೇ ಸಾಟಿ. ಯಲು ಬೇಡ ಕಳಬೇಡ ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಡಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ತನ್ನ ಬಣ್ಣಿಸಬೇಡ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ದೇವರ ಒಲಿಸುವ ಪರಿ ಇದೆ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಒಲಿಸುವ ಪರಿ ಯಾಕೆ ವಚನಾಂಜಲಿ ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಿಮಗಾಗಿ ಹಾಡಿದ್ದು ಅಂತ ಹೇಳೋದಕ್ಕಿಂತ ನನಗೆ ನಾನು ಹೇಳಿಕೊಂಡ ಹಾಗೆ
ಇಷ್ಟೆಲ್ಲ ವಚನಗಳನ್ನು ಹಾಡ್ತೀವಿ, ಸರಿ ಸರಿಯಾಗಿ ಇದರಲ್ಲಿ ಏನು ಹೇಳಿದೆ ಹಂಗೆ ನಡ್ಕೋ, ಇಲ್ಲಂತಾದ್ರೆ ಹಾಡೋದು ವೇಸ್ಟು ಅಂತ ಹಾಗೆ ಅರ್ಥ ಮಾಡಿಕೊಂಡು ಇದನ್ನು ವಚನಾಂಜಲಿಗೆ ಇದೇ ಹಾಡನ್ನು ನಾನು ತೆಗೆದುಕೊಂಡಿದ್ದೀನಿ. ನನಗೆ ಮತ್ತೆ 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 ನಾಲ್ಕು ಸರ್ತಿ ಎಷ್ಟು ಸರ್ತಿ ಹೇಳಿದರೂ ಸಾಕಾಗೋದಿಲ್ಲ, ಮತ್ತೆ ಮತ್ತೆ ಕೃತಜ್ಞತಾಪೂರ್ವಕ ವಂದನೆಗಳು ಸರ್ ಇಡೀ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಅವಕಾಶ ಕೊಟ್ಟಿದ್ದಾರೆ. ನನಗೆ ಬಹುಶಃ ನೀವು ದಾಸವಾಣಿ 3 ಗಂಟೆ ಹಾಡಿದ್ರಿ ಹಾಡಿ ಅಂತ ಹೇಳಿದರೂ ಕೂಡ ಇಷ್ಟು ಸಂತೋಷ ಸಿಗ್ತಿರಲಿಲ್ಲ, ಯಾಕಂದ್ರೆ ನಾನು ಹಾಡ್ತಾ ಇದ್ದೀನಿ ಪ್ರತಿದಿನ ಹಾಡ್ತೀನಿ. ಹಾಗಲ್ಲ, ವಚನಗಳನ್ನೇ ನನಗೆ ನನ್ನ ಹತ್ರ ವಚನಗಳೇ ನಾನು 10 ಗಂಟೆ ಹಾಡುವಷ್ಟು ನನ್ನ ಹತ್ರ ಇದೆ. ಇವತ್ತು ಹಾಡಿರೋದು ಸ್ವಲ್ಪ ಮಾತ್ರ. ಇಂಥ ಅವಕಾಶಗಳು ಯಾವಾಗಲೂ ಸಿಗಲಿ, ಯಾಕಂದರೆ ನಮ್ಮ ಸಂಸ್ಕೃತಿ ಉಳಿಲಿ ಅಂತ ಹೇಳ್ತಾ 2 ಗೀತೆಗಳನ್ನು ಪ್ರಸ್ತುತಪಡಿಸ್ತೀನಿ. ಕೊನೆಯದಾಗಿ 2 ಗೀತೆ